ಅಂಕಲಿಯಲ್ಲಿ ರಸ್ತೆ ತಡೆ ನಡೆಸಿ ಗ್ರಾಮಸ್ಥರು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಆಕ್ರೋಶ. ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ಪ್ರತಿಭಟನೆ. ವಿದ್ಯಾರ್ಥಿನಿ ನೇಹಾ ಹಿರೇಮಠ್ನನ್ನು ಅಮಾನುಷವಾಗಿ ಕೊಲೆಗೈದ ಕ್ರೂರಿ ಫಯಾಜ್ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ಶನಿವಾರದಂದು ಅಂಕಲಿ ಗ್ರಾಮದ ಯುವ ಮುಖಂಡ ಅಕ್ಷಯ್ ಕೋರೆ ಇವರ ನೇತೃತ್ವದಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮತ್ತು ವಿವಿಧ ಸಮಾಜದ ಮುಖಂಡರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಗ್ರಾಮದ ಪ್ರಮುಖ ಬೀದಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ಕ್ರೂರಿ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕು ಎಂದು ಗ್ರಾಮಾಭಿವೃದ್ಧಿ ಅಧಿಕಾರಿಗಳಾದ ವಿನೋದ್ ಅಸೋದೆ ಹಾಗೂ ಅಂಕಲಿ ಪೊಲೀಸ್ ಠಾಣೆಯ PSI ಕಾಡಪ್ಪ ಜಕ್ಕಣ್ಣನವರು ಇವರಿಗೆ ಮನವಿಯನ್ನು ಸಲ್ಲಿಸಿದರು. ಅಂಕಲಿ ಗ್ರಾಮದಲ್ಲಿ ಇಂದು ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅಂಕಲಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ಸುರೇಶ್ ಪಾಟೀಲ್, ಹಿಂದೂ ಹೆಣ್ಣು ಮಗಳ ಮೇಲಿನ ಕೃತ್ಯ ಅತ್ಯಂತ ಕ್ರೂರವಾಗಿದೆ. ಸರ್ಕಾರದ ನಿರ್ಲಕ್ಷ್ಯದಿಂದ ರಾಜ್ಯದಲ್ಲಿ ಜನತೆಗೆ ಸುರಕ್ಷತೆಯೇ ಇಲ್ಲದಾಗಿದೆ. ವಿದ್ಯಾರ್ಥಿನಿ ಹಂತಕನಿಗೆ ಶಿಕ್ಷೆ ಕೊಡಬೇಕು. ಈ ಮೂಲಕ ಕೊಲೆಗಟುಕರಿಗೆ ಎಚ್ಚರಿಕೆ ನೀಡಬೇಕಿದೆ. ಇದ್ದ ಒಬ್ಬಳೆ ಮಗಳನ್ನು ಕಳೆದುಕೊಂಡ ಹೆತ್ತವರು ತೀವ್ರ ದುಃಖದಲ್ಲಿದ್ದು ಕೊಲೆಗಟುಕ ರಾಕ್ಷಸನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದ ಕುಮಾರಿ ನೇಹಾ ಹಿರೇಮಠ ಕೊಲೆ ಬಗ್ಗೆ ಖಂಡಿಸಿ ನಾವೆಲ್ಲರೂ ಗ್ರಾಮದಲ್ಲಿ ಮೌನ ಮೆರವಣಿಗೆ ಮೂಲಕ ಪ್ರತಿಭಟನೆ ಮಾಡಿದ್ದೀವಿ. ರಾಜ್ಯದಲ್ಲಿ ಕಾನೂನು ಮತ್ತು ಸುರಕ್ಷತೆ, ನಾಗರಿಕರಿಗೆ ರಕ್ಷಣೆ ಇಲ್ಲ ಆಗಿದೆ. ಕಾನೂನು ಮತ್ತು ಇದೆಲ್ಲ ಹದಗೆಟ್ಟು ಹೋಗ್ಯದ. ಹೆಣ್ಮಕ್ಕಳಿಗೆ ರಕ್ಷಣೆ ಇಲ್ಲ ಆಗಿದೆ. ವಿಧಾನಸೌಧದಲ್ಲಿ ಏನೋ ರಾಷ್ಟ್ರ ವಿರೋಧಿ ಘೋಷಣೆ ಕೂಗಿದರು, ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ. ಶ್ರೀರಾಮ ಮಂದಿರನು ಅವ್ರ ಮೇಲೆ ಕೈ ಅಂದವ್ರು ವಿರೋಧಿಸಿದವ್ರ ಮೇಲೂ ಕ್ರಮ ಕೈಗೊಳ್ಳಲಿಲ್ಲ. ರಾಜ್ಯ ಸರ್ಕಾರ ಪಕ್ಷಪಾತದ ಧೋರಣೆ ಅನುಸರಿಸುತ್ತಿತ್ತು. ಒಂದೇ ಎಲ್ಲರನ್ನು ಸಮಾನ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬೇಕು. ಯಾರಿಗೂ ಇದು ಮಾಡಬಾರದು. ಇಂಥ ಕೊಲೆಯನ್ನು ಖಂಡಿಸಿ ಈ ಕೊಲೆಗಡುಕರಿಗೆ ಅತ್ಯುಗ್ರ ಶಿಕ್ಷೆ ಆಗಬೇಕು ಅಂತ ನಾವು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ವಿನಂತಿಸಿಕೊಂಡು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಕಂಪ್ಲೀಟ್ ಹದಗೆಟ್ಟಿದ್ದು ಅದನ್ನು ಸರಿದಾರಿಗೆ ತರುವ ಕರ್ತವ್ಯ ರಾಜ್ಯ ಸರ್ಕಾರದಿದೆ. ಇದೇ ರೀತಿ ಮುಂದುವರೆದರೆ ರಾಜ್ಯ ಸರ್ಕಾರ ಗಂಭೀರ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ ಅಂತ ಹೇಳಿ ಮತ್ತೊಮ್ಮೆ ನೇಹಾ ಹಿರೇಮಠ್ ಇವರ ಕುಟುಂಬದಲ್ಲಿ, ಕುಟುಂಬದವರ ಜೊತೆ ಅವರ ಆದಕ ದುಃಖದಲ್ಲಿ ನಾವು ಸಹಭಾಗಿ ಇದ್ದೇವೆ ಅಂತ ಹೇಳಿ ನಾವೆಲ್ಲ ಅಂಕಲಿ ಗ್ರಾಮಸ್ಥರು ಇಲ್ಲಿ ಸೇರಿದವರೆಲ್ಲ ಅವರಿಗೆ ಇನ್ನೊಮ್ಮೆ ಸ್ವಾಂತನ ಹೇಳಿ ಇನ್ನು ಮುಂದಿನ ಕ್ರಮ ಈ ಸರ್ಕಾರ ಏನು ಕ್ರಮ ತಗೊಳ್ತದ ಅದನ್ನು ನೋಡಿ ನಾವು ಮುಂದಿನ ಕ್ರಮ ತಗೊಳ್ತೇವೆ ಅಂತ ಹೇಳಿ ನಾನು ಎರಡು ಮಾತಿಗೆ ನಾನು ಹೇಳ್ತೀನಿ. ನಮಸ್ತೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯ ವಿಕಾಸ್ ಪಾಟೀಲ್ ಮಾತನಾಡಿ ಅಪರಾಧಿಗೆ ಶಿಕ್ಷೆ ಕೊಡಬೇಕು, ಇಲ್ಲದಿದ್ದರೆ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದರು. ಹಿಂದೂ ಪರ ಸಂಘಟನೆಯ ಮುಖಂಡರಾದ ಅಣ್ಣಪ್ಪ ಸನದಿ ಮಾತನಾಡಿ ಹಿಂದೂ ಸಮಾಜದ ಹೆಣ್ಣು ಮಗಳನ್ನು ಫಯಾಜ್ ಎಂಬ ದುಷ್ಟ ಭೀಕರವಾಗಿ ಕೊಲೆ ಮಾಡಿದ್ದು ಕೊಲೆಗಾರನಿಗೆ ಗಲ್ಲು ಶಿಕ್ಷೆ ವಿಧಿಸುವ ಮೂಲಕ ಮೃತ ವಿದ್ಯಾರ್ಥಿನಿಯ ಆತ್ಮಕ್ಕೆ ಶಾಂತಿ ನೀಡಬೇಕು ಎಂದು ಆಗ್ರಹಿಸಿದರು. ಅವಳಿಗೆ ಆದಂತ ಅನ್ಯಾಯಕ್ಕೆ ಇದು ನೇಹಾ ಹಿರೇಮಠ ಯಾರೋ ಮನೆಗೆ ಸಂಬಂಧಪಟ್ಟಂತ ಮಗಳಲ್ಲ, ಪ್ರತಿಯೊಬ್ಬರು ನಮ್ಮ ಮನೆ ಒಳಗೆ ಇರತಕ್ಕಂತ ಮಕ್ಕಳು. ಸ್ಕೂಲ್ ಕಳಿಸ್ತೇವೆ ಹೆಣ್ಮಕ್ಳು, ಏನೋ ಒಂದು ಬೆಳೀಲಿ ಏನೋ ಆಗಲಿ ಅನ್ನೋ ಪ್ರಯತ್ನ ಇಟ್ಕೊಂಡು ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ. ಒಂದು ತಂಡ ಕೇವಲ ಒಂದು ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ ಅವ್ರ ಅಶ್ಲೀಲತೆಯನ್ನ ರೆಕಾರ್ಡ್ ಮಾಡಿಕೊಂಡು ಅವ್ರಿಗೆ ಕಿರುಕುಳ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಿಹಾದಿ ಮನಸ್ಥಿತಿಯನ್ನ ಇಟ್ಟುಕೊಂಡು ಇವತ್ತು ದೇಶಾದ್ಯಂತ ಅವರು ಒಂದೇ ಇವತ್ತಾದಂತ ಕಾರಣಕ್ಕೆ ಇವತ್ತು ಅಂತ ಇದ್ದಾರೆ ಸರ್ಕಾರಗಳಿಂದ ಲವ್ ಜಿಹಾದ ಅಲ್ಲ, ಇದು ಒಂದು ಪ್ರೇಮ ಪ್ರಕರಣ ಅಂತಾರ. ಎಷ್ಟು ಪ್ರೇಮ ಪ್ರಕರಣಗಳಾಗದ್ರ ಕೇರಳದಲ್ಲಿ ಹೋದ್ರಂದ್ರ ನಿಮ್ ಮನೆ ಮನೆಗೆ ಲವ್ ಜಿಹಾದ್ ಸಿಗ್ತದ. ಎಷ್ಟೋ ಹೆಣ್ಮಕ್ಳು ಇವತ್ತು ಐಸಿಸ್ ಹೋಗಿ ಸೇರಿಸಿದ್ದಾರೆ. ಅವರನ್ನ ಕಾಲೇಜ್ ಅಟ್ರಾಕ್ಷನ್, ಈಗ ಹೆಣ್ಮಕ್ಳಿಗೆ ಒಂದು ಈ ವಯಸ್ಸಲ್ಲಿ ಅಟ್ರಾಕ್ಷನ್ ಇರುತ್ತೆ, ಎಲ್ಲರಿಗೂ ಇರುತ್ತೆ, ಎಲ್ಲರೂ ಸಹಜ ಅದು ಆ ಸಮಯದಲ್ಲಿ ಎಲ್ಲರಿಗೂ ಇರುತ್ತೆ. ಆದ್ರೆ ಬೇರೆ ಕಡೆ ಯಾರಿಗೂ ಅದನ್ನ ಪ್ರಭಾವ ಆಗುದಿಲ್ಲ. ನಮ್ಮ ಸಮಾಜದಲ್ಲಿ ಯಾರಿಗೂ ಸಹಿತ ನಮ್ಮ ಮಕ್ಕಳು ಅಂತ ಪ್ರಭಾವಕ್ಕೊಳಗಾಗಿ ಇಂತ ಕೆಲಸಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವಂತೀವಿ ಕೇರಳದಲ್ಲಾಗಿದೆ ನಮಗೆ ಯಾಕೆ, ಕಾಶ್ಮೀರದೊಳಗಾಗಿದ ನಮಗೆ ಯಾಕೆ, ಹುಬ್ಬಳ್ಳಿ ಆಗಿದ ನಮಗೆ ಯಾಕೆ, ನಮ್ಮ ಜಾತಿಯವಾಗಿದೆ ನಮ್ಮ ಅವನ ಜೊತೆಗೆ ಆಗಿದೆ ನಮಗೆ ಯಾಕೆ, ಇವನ್ ಜಾತಿಯವಾಗಿದೆ ನಮಗೆ ಯಾಕೆ, ಎಲ್ಲಿ ತನಕ ಇದನ್ನು ಸಹನ ಮಾಡ್ಕೊಳ್ಳೋದು?
ಒಂದು ಸ್ವತಃ ನಾನು ಒಂದು ಹೆಣ್ಮಗಳನ್ನ ಈ ಕಾಲೇಜ್ ಹೋಗದಂತ ಹೆಣ್ಮಕ್ಕಳನ್ನ ಬೆಳೆಸ್ಬೇಕಂತ ಕಳಿಸಿರ್ತೇವೆ. ಅಂತ ಹೆಣ್ಮಕ್ಕಳನ್ನ ಯಾವುದೋ ಒಂದು ಟಾರ್ಗೆಟ್ ಮಾಡಿ ಅವ್ರ ಫೋಟೋ ಅಸ್ತಿತ್ವದಿಂದ ಇಟ್ಕೊಂಡು ಅವ್ರ ಬ್ಲಾಕ್ ಮೇಲ್ ಮಾಡಿ ಅವ್ರನ್ನ ಲೌಚಿ ಆದಾಗ ತಗೊಂಡು ಹೋಗಿ ಅವ್ರನ್ನ ಮಾರಣ ಹೋಮ ಮಾಡುವಂತ ಕೆಲಸನ ಮಾಡ್ತಾರಲ್ಲ, ಇದು ಎಲ್ಲಿ ತನಕ ಸಹನ ಮಾಡ್ಬೇಕು? ಹಿಂದೂ ಸಮಾಜ ಎಲ್ಲಿ ತನಕ ಇದನ್ನ ಇದು ಮಾಡ್ಕೋಬೇಕು? ಒಂದು ಸ್ವತಃ ನಾನು ಅನುಭವಿಸಿದಂತ ವಿಷಯ ಹೇಳ್ತಾನೆ. ಒಂದು ಕೊಪ್ಪಳದಲ್ಲಿ ಲೌಜಿ ಆದಾಗಿತ್ತು, ಅವ್ರ ತಂದೆ ತಾಯಿ ಹೀಗೆ ಹೇಳ್ತಾ ಇದ್ರು, ಆ ಹುಡುಗಿನ ಬ್ಲಾಕ್ ಮೇಲ್ ಮಾಡಿ ಆ ಹುಡುಗಿಯ ಅಶ್ಲೀಲದ ಫೋಟೋಗಳನ್ನ ತಗೊಂಡು ಆ ಹುಡುಗಿನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ನಾವು ಸ್ವತಃ ಹೋಗಿ ಚೌಕಾಸಿ ಮಾಡಿದಾಗ ಹುಡುಗಿಗೆ ನಾಲ್ಕು ಐದು ದಿವಸ ಆ ಹುಡುಗಿಗೆ ತಿಳಿ ಹೇಳಿದ ನಂತರ ಆ ಹುಡುಗಿ ಹೇಳ್ತಾಳೆ, ನನ್ನ ಫೋಟೋಗಳನ್ನ ನನ್ನ ವಿಡಿಯೋಗಳನ್ನ ಅವ್ರು ಹಿಡಿಯೋ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ, ಮೊದಲಾದ ಸ್ಕೋರಿ ಅಂತ ಹೇಳಿ. ಯಾಕಂದ್ರ ನಮ್ ಮನೆ ಪಕ್ಕದ ಆತನ ನಾವು ವಿಚಾರ ಮಾಡಿ ಏ ಅವ್ನ ಮನೆಗೆ ಆಗಿದಂತ ನಪ್ಪ ತಟ್ಟಾಡೋದಲ್ಲ ನಾವು ಹಿಂದೂ ಸಮಾಜ. ಅವ್ನ ಮನೆಗೆ ಹೋಗಿ ನಾವು ನಿಮ್ ಜೊತೆಗಿದ್ದೇವೆ, ಆ ಹುಡುಗಿ ತೆರೆ ಕೊಡ್ಬೇಕು. ನಾವು ನಿಮ್ ಜೊತೆಗದೇವಿ, ನಾನ್ ನಿಮ್ ಜೊತೆಗಿದ್ದ. ಬಜರಂಗದಳ ಹಾಗೂ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಪರಶುರಾಮ್ ಬಂಕಾಪುರ ಮಾತನಾಡಿ, ಲವ್ ಜಿಹಾದ್ ಕಾರಣಕ್ಕಾಗಿ ಅಮಾಯಕ ಮುಗ್ಧ ವಿದ್ಯಾರ್ಥಿನಿಯ ಕೊಲೆ ಮಾಡಿದ ವಿಷ ಜಂತುಗಳನ್ನು ಹೊಸಕ್ಕೆ ಹಾಕುವ ಕಾರ್ಯವನ್ನು ಸರ್ಕಾರ ಮಾಡಬೇಕು. ಘಟನೆ ಖಂಡಿಸಿ ಗ್ರಾಮದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಮೃತ ವಿದ್ಯಾರ್ಥಿನಿಯ ಆತ್ಮಕ್ಕೆ ಶಾಂತಿ ಕೋರಲಾಗುತ್ತಿದೆ ಎಂದು ತಿಳಿಸಿದರು. ಹುಬ್ಳಿಯಾಗ ಒಬ್ಬ ಲವ್ ಜಿಹಾದ್ ಸಂಬಂಧ 9 ಸಲ ಚಾಕುನಿಂದ ಚುಚ್ಚಿ ಆ ವಿದ್ಯಾರ್ಥಿನಿಗೆ ಕೊಲೆ ಮಾಡಿದ. ವಿದ್ಯಾರ್ಥಿನಿಗೆ ಕೊಲೆ ಮಾಡಿದ ಅಂದ್ರೆ ಅವ್ನು ಯಾವ್ದಾರ ಒಂದು ದೃಷ್ಟಿಕೋನ ಇಟ್ಕೊಂಡು ಒಂದು ಗುಂಪು ಹಿಂದೆ ಇಟ್ಕೊಂಡ ಅವ್ನು ಕೊಲೆ ಮಾಡಿದ. ಅವ್ನು ಒಬ್ಬ ಎಲ್ಲಿತ್ರಿ ಹಿಂದೆ 13-14 ಮಂದಿ ಅದಾರ ಅದ್ರ ಹಿಂದೆ. ಅದ್ರ ಬದಲ ಗೌರ್ಮೆಂಟ್ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಬೇಕು. ಯಾಕಂದ್ರೆ ಈ ಸರ್ಕಾರಕ್ಕೆ ಹೇಳೋಣ, ಅದು ಅಂದ್ರ ಅವ್ರ ವೈಯಕ್ತಿಕ ಕಾರಣದಿಂದ ಕೊಂದಾರಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಾದರು. ಅದು ವೈಯಕ್ತಿಕ ಕಾರಣ ಇತ್ತು ಅಂತೇಳ್ರಿ, ಮಾನ್ಯ ಮುಖ್ಯಮಂತ್ರಿಗಳ ಮಗಳಿಗೆ ಈ ಟೈಪ್ ಆಗಿತ್ತಂದ್ರೆ ಅವ್ರು ಯಾವ ಕಾನೂನು ಕ್ರಮ ಕೈಗೊಳ್ತಿರ ನೋಡು. ಅದೇ ಪ್ರಕಾರ ಅವ್ರ ಮಗಳಿದಾರ, ಕರ್ನಾಟಕದ ಮುಖ್ಯಮಂತ್ರಿ ಇದಾರ, ಅವ್ರ ಕರ್ನಾಟಕದ ಮಗಳಿದಾರ, ಆಕೆ ಅವ್ರ ಮಗಳಂದ ತಿಳ್ಕೊಂಡು ಯಾನು ಅವ್ರ ಮಗಳು ತಿಳ್ಕೊಂಡ್ರ ಇಲ್ಲ ಕೊಂದಿರಂದ್ರೆ ಯಾವ ಕ್ರಮ ಕೈಗೊಳ್ತಿರ ನೋಡುವ. ಅದು ಕೈಗೊಳ್ಬೇಕಂತ ನಂದ ವಿನಂತಿ ಐತಿ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಇದ್ರಾಗ ಪಕ್ಷ ಭೇದ ಮಾವ ಮಾಡುಲ್ದ, ಹಿಂದೂ ಧರ್ಮಕ್ಕ ಹಿಂದೂಗಳಿಗೆ ಯಾವ ರೀತಿ ಅನ್ಯಾಯ ಆಗೈತೆ? ಪೈಲ ಕೇರಳದಾಗ, ತಮಿಳುನಾಡದಾಗ ಇದ್ರ ಹಿಂದೆ ಭೀ ನಾವು ಸ್ಟ್ರೈಕ್ ಮಾಡಿದವು. ಒಬ್ಬರ ನಮ್ಮ ಹಿಂದೂ ಕಾರ್ಯಕರ್ತದಂಥ ಹರ್ಷ ಅವ್ರ ಬದಲು ನಾವು ಇಲ್ಲೆಲ್ಲ ಸ್ಟ್ರೈಕ್ ಮಾಡಿದ್ವು. ಅದನ್ನು ಭೀ ಅವ್ರು ಕೇಳಿರು ಮತ್ತು ಮನವಿ ಪತ್ರ ತೊಗೊಂಡ್ರು. 6-7 ತಿಂಗಳಾಯ್ತು ಅದ್ರ ಕೇಸ್ ಬದಲು ಇನ್ನೂ ಮಾಹಿತಿ ಭೀ ಇಲ್ಲ, ಮತ್ತು ಜನರಿಗೆ ಮಾಹಿತಿ ಭೀ ಕೊಟ್ಟಿಲ್ಲ, ಕೇಸ್ ನಡೆದಿದ್ದೇನಿಲ್ಲ ಅಂತ ನಮಗೆ ಭೀ ಗೊತ್ತಿಲ್ಲ. ಅದೇ ರೀತಿಯಾಗಿ ಈಗ ನಾವು ಭೀ ಕೊಡ್ತಾವ ಮನವಿ ಪತ್ರ ತೊಗೊರಿ, ಮೂಲೆ ಹೋಗೋದು ಬಿಡ್ರಿ. ನಾವು ಹಿಂದೂಗಳ ಅನ್ಯಾಯದಿಂದ ಅನುಭವಿಸ್ಕೊತ ನಾವು ಹೋಗಿಬಿಡ್ತಾವೆ. ನೀವು ಈಗ ಕೊಟ್ಟದ ಮನವಿ ಪತ್ರ ತೊಗೊಂಡು 8-9 ದಿವಸನಾಗ ಅಂದರೆ ಯಾವುದೇ ರೀತಿ ಯಾವ ಭೀ ತೆಗೆದಿದ್ರೆ ಇರೋಲ್ಯಾಕ ಅದನ್ನು ತೆಗೆದಿಟ್ಟು ಇದು ಕೇಸ್ ಬದಲು ಕ್ರಮ ಕೈಗೊಳ್ಬೇಕಾಗಿ ನಮ್ಮ ಹಿಂದೂ ಸಂಘಟನೆ ವತಿಯಿಂದ ಆಗಿ ನಮ್ಮ ಎಲ್ಲ ಅಂಕಲಿ ಗ್ರಾಮಸ್ಥರಿಂದ ಮನವಿ ಮಾಡ್ಕೊಂಡು ನನ್ನೊಂದು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಅಂಕಲಿ ಗ್ರಾಮದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಯುವ ಮುಖಂಡ ಅಕ್ಷಯ್ ಕೋರೆ ಭಾಗವಹಿಸಿ ಮಾತನಾಡಿ, ವಿದ್ಯಾರ್ಥಿನಿಯ ಹತ್ಯೆಯನ್ನು ಖಂಡಿಸುವುದರ ಜೊತೆಗೆ ಆರೋಪಿಗೆ ಕಠಿಣ ಶಿಕ್ಷೆಯನ್ನು ನೀಡಲು ಸರ್ಕಾರವನ್ನು ಒತ್ತಾಯಿಸುವುದಾಗಿ ಹೇಳಿದರು. ಯಾವುದು ರಾಜಕೀಯ ಇರಲಿ, ಯಾವುದು ಇರಲಿ, ಒಂದು ರಾಜಕೀಯ ಎಲ್ಲ ಮನುಷ್ಯರ ಹೆಂಗೆ ಒಂದು ಜೀರೋ ಟ್ರಾಫಿಕ್ ಯೂಸ್ ಮಾಡ್ತಾರೆ, ಒಂದು ದಿವಸದಾಗ ನೋಟ್ ಬ್ಯಾನ್ ಮಾಡ್ತಾರೆ, ಎಲ್ಲ ಏನು ಬೇಕಾ ಸಾಧ್ಯ ಎಲ್ಲ ಟೈಮ್ ಟು ಟೈಮ್ ಮಾಡ್ತಾರೆ. ಹಂಗೆ ಇದು 7 ದಿವಸದಾಗ ನೇಹಾ ಹಿರೇಮಠದ ಅವ್ರು ಅನ್ನೋದು ಏನೋ ಡಿಕ್ಲೇರ್ ಕೊಡಬೇಕು, ಒಂದು ಏನು ಫಾಸಿ ಅನ್ನೋದನ್ನು ಕೊಡಬೇಕು, ಅವ್ರಿಗೆ ಜೀವನ ಶಿಕ್ಷೆನೂ ಕೊಡಬೇಕು. ನಮ್ದು ಇವ್ರು ಗೌರ್ಮೆಂಟ್ ಅನ್ನೋ ಮಾನ್ಯತೆ ಇದು ಒಂದೇ, ನಿಮ್ಮ ಕಡೆ ತಾಕತ್ತು ಏನೂ ಇದೆ, A to Z ಎಲ್ಲ ಇದೆ, ಜೀರೋ ಟ್ರಾಫಿಕ್ ಮಾಡ್ತಿರೋಂದ್ರೆ ಇದು ಆರಾಮ್ ತಾಕತ್ತಿದೆ. ಆ ಎಲ್ಲ ಮುಗಿಸ್ಕೊಟ್ಬಿಡ್ರಿ, ಇದೊಂದು ನಮ್ಮ ಹಿಂದೂ ಹುಡುಗಿಗ ನಮ್ಮ ಹಿಂದೂ ಮಂತನಗ ಇದೆಲ್ಲ ಚಲೋ ಮಾಡುವಂಗ ರಾಜ್ಯ ಎಲ್ಲ ಇದು ಮಾಡ್ಬೇಕು. ಲವ್ ಜಿಹಾದ್ಗೆ ರಾಜ್ಯದಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಬಲಿಯಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಗ್ರಾಮದ ಗೊಮ್ಮಟೆ ಶಿಕ್ಷಣ ಸಂಸ್ಥೆ KLE ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಹಿಂದೂ ಪರ ಸಂಘಟನೆಯ ಎಲ್ಲ ಕಾರ್ಯಕರ್ತರ ಜೊತೆಗೆ ವಿಕಾಸ್ ಪಾಟೀಲ್, ಸಂಜಯ್ ಚೌಧರಿ, ಸಚಿನ್ ಕಠೋಳೆ, ವಿವೇಕ್ ಕಾಮತ್, ಸಂಜಯ್ ಕದಂ ಹಾಗೂ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ದರು.